ಹಲೋ ಸ್ನೇಹಿತರೆ, ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನೀಗ ಬೆಳಗ್ಗೆ. ಮಗಳ ಡ್ಯಾನ್ಸ್ ಮಾಡ್ತಾಯಿದ್ಲ ಟಿ ವಿ ಒಳಗೆ ಸಾಂಗ್ ಹಾಕ್ಕೊಂಡು. ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋತ್ಲೆ ಅಂದರೆ ಸ್ಟಾಪ್ ಆಗಿಬಿಟ್ಲಾಕಿನೋ ಡ್ಯಾನ್ಸ್ ಮಾಡೋದನ್ನು ಬಿಟ್ಟು ಎಷ್ಟು ಹೇಳಿದ್ರು ಮಾಡಾಕತ್ತಿದ್ದೇನೆ ಎಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೋಡ್ರಿ ಈಗ ನಾನು ಮಾತಾಡ್ತಾ ಇದ್ದೀನಿ, ಆದರೆ ಏನಾಯ್ತು ಅಂದರೆ ನಾನು ಮಾತಾಡಿದೆ ಬಟ್ ಸಾಂಗ್ ಹಾಕಿದ್ರು ಟಿ ವಿ ಒಳಗೆ, ಕಾಪಿರೈಟ್ ಹೆದರಿಕೆ. ಸೊ ಹೀಗಾಗಿ ಬೇಡಪ್ಪ ಮತ್ತೆ ಯಾಕೆ ಪ್ರಾಬ್ಲಮ್ ತೊಗೊಳೋದು ಅಂತ ಮತ್ತೆ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ ಇಲ್ಲಿ. ಏನಂದ್ರೆ ಮಕ್ಕಳು ಆಟಕ್ಕೆ ಬಿದ್ದಾರೆ, ಬೆಳಗ್ಗೆ ಬೆಳಗ್ಗೆನ ಸಾಂಗ್ ಹಾಕಿದ್ಲ ತಂಗ್ ಮಗಳ, ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡ್ತಾ ಇದ್ರು. ಮಗ ಇಲ್ಲ, ಮಗ ವಾಶ್ರೂಮಿಗೆ ಹೋಗ್ಯಾನ. ಇವರಿಬ್ಬರು ಕೂಡ ನಡೆಸಿದ್ರು ಇಲ್ಲೇ ಡ್ಯಾನ್ಸ್ ಅಂಥೇಳಿ. ನಾನು ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡಿದ್ರಾಯ್ತು, ಎಲ್ಲ ಮಕ್ಕಳಿಗೆ ಅದಾರ ಅಂಥೇಳಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ, ನೀವೆಲ್ಲ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು. ಖುಷಿ ಆಗ್ತೈತಿ ಎಲ್ಲರೂ ಏನಂದರೆ ಕಮೆಂಟ್ಸ್ ಕೂಡ ಮಾಡಿದ್ರಿ ಸಾಕಷ್ಟು ನನ್ನ ಲಾಸ್ಟ್ ಬ್ಲಾಗ್ ಸಲುವಾಗಿ. ಇಲ್ಲ, ನಾನು ಯಾವುದೇ ರೀತಿಯ ಚಿಂತೆ ಆಗಲಿ ಕೊರಗಾಗಲಿ ನಾನು ಯಾವುದನ್ನು ಮಾಡೋಂಗಿಲ್ಲ. ಕೇಳಿದ್ರಲ್ಲ ನನ್ನ ಸ್ನೇಹಿತರು ಕೇಳಿದ್ರಲ್ಲ ಕ್ವಶನ್ಸ್ ಅಂತ ಆನ್ಸರ್ ಮಾಡಿದೆ ಅಷ್ಟೇನ. ಯಾಕಂದ್ರೆ ನಾನು ಯಾವ್ದನ್ನು ಅಷ್ಟೊಂದು ಹಚ್ಕೊಳ್ಳಂಗಿಲ್ಲ. ಅಂದ್ರೆ ಈಗ ಏನೈತಲ್ಲ ಇದನ್ನ ಜೀವನ ಅನ್ಕೊಂಡು ಇರ್ತೀನಿ, ಇದ ಖುಷಿ ಖುಷಿ ಒಳಗನೆ ಇರ್ತೀನಿ. ಹಿಂದಿದ್ರ ಬಗ್ಗೆ ಆಗ್ಲಿ ಮುಂದಿದ್ರ ಬಗ್ಗೆ ಆಗ್ಲಿ ಯಾವ್ದನ್ನು ನಾನು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬೋದು. ನೀವೆಲ್ಲ ಇದೀರಿ, ನನ್ನ ಫ್ಯಾಮಿಲಿ ಐತಿ, ಸೊ ನಾನು ಯಾಕೆ ವರಿ ಮಾಡ್ಕೋಬೇಕು? ಹೌದಲ್ರಿ, ತಿಳಿಸ್ರಿ ನೋಡ್ರಿ. ಮುದ್ದಾದ ಮಕ್ಕಳು, ಅವ್ರ ಜೊತೆ ಟೈಮ್ ಕಳೀತಾ ಇದ್ದೀನಿ, ಇದಕ್ಕಿಂತ ಬೇರೆ ಏನು ಬೇಕು? ಹೌದು ಅಲ್ಲೋ, ತಿಳಿಸ್ರಿ ಮಕ್ಕಳು. ಅದೇ ಅವ್ರ ಒಂದು ಫನ್ನಿ ಇದ್ರೊಳಗೆ ಇದ್ದಾರೆ. ಮಗಳದು ಇನ್ನು ಕೆಲಸ ಮಾಡಬೇಕಾಕಿ, ಇನ್ನೇನು ಕಲ್ಲು ಒರೆಸಿ ಜಳಕ ಮಾಡಿ ಪೂಜೆ ಮಾಡ್ತಾಳೆ. ಅವರೆಲ್ಲರೂ ಫುಲ್ ಅಂದ್ರೆ ಫುಲ್ ಡಿ ಜೆ ಮೂಡ್ನಾಗಿದ್ರು, ಡಿ ಜೆ ಸಾಂಗ್ ಹಾಕ್ಕೊಂಡು ಶಿಸ್ತು ಡ್ಯಾನ್ಸ್ ಮಾಡಾಕತ್ತಿದ್ರು ಎಲ್ಲನೂ. ಈಗ ಗಣೇಶ ಹಬ್ಬ ಮುಂದ್ಗಡೆ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ. ನಾನು ಆದ್ರೂ ಹಾಕಿದೆ, ಟ್ರೈಪೋಡ್ ಸೆಟ್ ಮಾಡೇ ಬಿಟ್ಟಿದ್ದೆ. ಸೊ ಅವ್ರು ಮಾಡ್ತಾನೆ ಇದ್ರೆ ಅವ್ರ ಜೊತೆ ನಾನು ಸಾಂಗ್ ಕೇಳ್ಕೊತ ಕೆಲಸ ನಡೆಸೇನಿ ಒಳಗಡೆ. ಟಿಫನ್ ಮಾಡ್ಬೇಕಂಥೇಳಿ ತಂಗಿ ಸ್ವಲ್ಪ ಅಡುಗೆ ಮಾಡಿ ಹೋಗ್ಯಾಳೆ, ಅಂದರೆ ಪಲ್ಯ ಅನ್ನ ಮಾಡ್ಯಾಳೆ. ಒಂದು ಐದಾರು ಚಪಾತಿನೂ ಮಾಡಿದ್ಲ ಆಕೆ, ಟಿಫನ್ ತೊಗೊಂಡು ಹೋದ್ಲು. ಇನ್ನು ಉಳಿದಿದ್ದು ಇನ್ನೊಂದು ಸ್ವಲ್ಪ ಚಪಾತಿ ಮಾಡಬೇಕು ಅಷ್ಟೇ. ಮತ್ತು ನಮಗೆ ಟಿಫನಿಗೆ ಏನು ಬೇಕು ಅದನ್ನು ಮಾಡಿಕೊಂಡ್ರೆ ಆಯಿತು. ಮಕ್ಕಳಿಗೆ ಕೇಳ್ತಾ ಇದ್ದೆ ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ತಿನ್ಬೇಕಂತ ಹೇಳಿ ಹ್ಞೂ ಅಂದ್ರೆ. ಸೊ ಅವ್ರದ್ದೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ ಮುಗಿಯೋ ಮಟ ಅಂದ್ರೆ ನಾನು ಟಿಫನ್ ರೆಡಿ ಮಾಡ್ಕೊಂಡ್ರೆ ಆತಂಥೇಳಿ ಇವಾಗ ಸಿಂಪಲ್ಲಾಗಿ ಅವಲಕ್ಕಿ ಮಾಡಾಕತ್ತೀನಿ, ಬೇರೆ ಏನೂ ಇಲ್ಲ. ನನಗೂ ಮ್ಯೂಸಿಕ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ, ಅದ್ರಾಗ ಲೌಡ್ ಮ್ಯೂಸಿಕ್ ಅಂದ್ರೆ ನನಗೆ ಭಾಳ ಇಷ್ಟ. ನಾನು ಹಂಗೆ ಮೆಲಕ್ಕೆ ಹಾಕ್ತಾ ಇರ್ತೀನಿ ಕೇಳಿ. ನನಗೂ ಭಾಳ ಅಂದ್ರೆ ಭಾಳ ಪ್ರೀತಿ ಈ ಥರ ಎಲ್ಲ ಸಾಂಗು ಮ್ಯೂಸಿಕ್ಕು ಅಂದರೆ. ಹಿಂಗೆ ಮಕ್ಕಳ ಜೊತೆ ನೋಡ್ರಿ ಜಗಳಾಡ್ತಾ ಇದ್ದಾರೆ, ಆಡ್ತಾ ಇದ್ದಾರೆ, ಖುಷಿ ಅನಿಸ್ತೈತಿ ಅವ್ರನ್ನೆಲ್ಲ ನೋಡಿ. ಮಕ್ಕಳ ಜೊತೆ ಗಿರೀಶ್ ಇದ್ದಾನೆ, ಗಿರೀಶ್ ಗೊತ್ತೈತಿ, ಅವನು ನನಗೆ ತಮ್ಮ ಆಗ್ಬೇಕು, ನಮ್ಮ ಚಿಕ್ಕಮ್ಮರ ಮಗನ ಆಗ್ಬೇಕು ಅವನು ಕೂಡ. ಎಲ್ಲರೂ ಖುಷಿ ಆಗ್ಬಿಟ್ಟಾರೆ, ಮಕ್ಕಳಿಗೆ ಯಾರೋ ಒಬ್ಬರು ಹೊಸದಾಗಿ ಬಂದ್ರಂದ್ರೆ ಹ್ಯಾಪಿನ ಆಗಿಬಿಡ್ತಾರೆ. ಇನ್ನೋರಿಗೆ ಒಂಥರ ಫಣ್ಣ ಟೈಮ್ ಸಿಕ್ಕಂಗೆ ಆಗ್ತೈತಿ. ಅದನ್ನೇ ನಡೆಸಿದ್ರೆ ಎಲ್ಲರೂ ಕೂಡಿ ನೋಡ್ರಿ ಯಾವ ರೀತಿ ಎಲ್ಲ ಮಾಡ್ತಾರಂತೇಳಿ. ನಾನು ಅಲ್ಲೇ ಮ್ಯೂಸಿಕ್ ಕೇಳ್ತಾ ಕೇಳ್ತಾ ನೋಡ್ರಿ ನಾನು ಕೂಡ ಒಂದೆರಡು ಸ್ಟೆಪ್ಪು ಕೂಡ ಹಾಕಾಕತ್ತಿದ್ದೆ, ನನಗೆ ಭಾಳನೇ ಇಷ್ಟ. ಈಗ ಅದೆಲ್ಲ ಮುಗೀತು, ಟಿಫನು ಮಾಡಿದ್ವಿ ಸ್ನೇಹಿತರೆ. ಟಿಫನ್ ಮಾಡಿ ಆದ ನಂತರ ಮಕ್ಕಳು ಆ ಮನೆಗೆ ಹೋದ್ರು, ಅವರಿಬ್ಬರು ಗಿರೀಶ್ ಮತ್ತು ಆದರ್ಶ. ಆನ್ಲೈನ್ ಕ್ಲಾಸ್ ಅಲ್ಲೇನೆ ಅಟೆಂಡ್ ಮಾಡ್ತಾನಂತ ಅವನು. ಸೊ ಅವ್ರನ್ನೆಲ್ಲ ಕಳಿಸಿದ್ವಿ, ಹೋಗ್ರಪ್ಪ ನೀವು ನಮ್ಮ ಕೆಲಸ ಆಗ್ತಾವಂಥೇಳಿ. ಇನ್ನೇನು ಮಗಳ ಕಲ್ವರಿಸ್ತಾ ಇದ್ದಾಳೆ. ಹೀಗೆ ಒಂದು ಸ್ವಲ್ಪ ಮಳೆ ಕೂಡ ಬಂತು, ಒಂದು ವಾರ ಐತೆ ಮಳೆ ಐತೆ ಐತಿ ನಮ್ಮ ಕಡೆ ನೋಡ್ರಿ. ಮಳೆ ಎಷ್ಟು ಜೋರು ಬರಾಕತ್ತೈತಿ, 10-11 ಗಂಟೆ ಸುಮಾರಿಗಿದೆ. ಇಷ್ಟೆಲ್ಲ ಮುಗಿಸಿ ನಾನು ಸ್ವಲ್ಪ ರೆಸಿಪಿ ಮಾಡಿದೆ, ಪ್ಲೇನ್ ಬಿರಿಯಾನಿ ಮಾಡಿದೆ, ಸಖತ್ತಾಗಿ ಬಂದಿತ್ತು. ಬಿರಿಯಾನಿ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ, ಆರಾಮಾಗಿ ನೀವು ಕೂಡ ಟ್ರೈ ಮಾಡಿರಿ, ನನ್ನ ರೆಸಿಪಿ ಚಾನಲ್ ಒಳಗೆ ಹಾಕೇನಿ ನಾನು. ಸಖತ್ತಾಗಿ ಬಂದಿತ್ತು,
ಯಾಕಂದ್ರೆ ಎಲ್ಲರೂ ನಾನ್ ವೆಜ್ ತಿನ್ನಂಗಿಲ್ಲ, ಆದರೂ ಬಿರಿಯಾನಿ ತಿನ್ನುವಂಥ ಆಸೆ ಅಂತೂ ಇದ್ದೇ ಇರ್ತೈತಿ. ಸೊ ಅವರು ಕೂಡ ಆರಾಮಾಗಿ ಪ್ಲೇನ್ ಬಿರಿಯಾನಿನ ಮಾಡ್ಕೊಳ್ಬೋದು, ಅದ್ರ ಜೊತೆಗೆ ಅವ್ರಿಗೆ ಇಷ್ಟವಾದ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು, ಪನ್ನೀರ್ ಸೇರಿಸ್ಕೊಳ್ಬೋದು, ಮಶ್ರೂಮ್ ಬೇಕಾದರೆ ಮಶ್ರೂಮ್ ಸೇರಿಸ್ಕೊಳ್ಬೋದು. ಬಟ್ ನಾನಂತೂ ಪ್ಲೇನಾಗಿ ತೋರಿಸಿನಿ, ಅದ್ರ ಜೊತೆಗೆ ನಿಮಗಿಷ್ಟವಾದ ತರಕಾರಿಗಳನ್ನು ಸೇರಿಸಿ ಮಾಡ್ಕೊಳ್ಬೋದು. ಇನ್ನು ನಾನ್ ವೆಜ್ ಆದವ್ರಿಗಾಯಿತು, ನಾನ್ ವೆಜ್ ತಿನ್ನದೇ ಇರೋರಿಗೆ ಹೇಳಿದೆ, ನಾನ್ ವೆಜ್ ತಿನ್ನೋರಿದ್ರೆ ಅದ್ರ ಜೊತೆ ಮಟನು, ಚಿಕನು, ಎಗ್ಗು ಏನು ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ಪ್ರೊಸೀಜರ್ ಅಂತೂ ಸೇಮು. ಅದಷ್ಟು ಬಿಟ್ಟು ಉಳಿದಿದೆಲ್ಲ ನಾನು ಸಖತ್ತಾದ ಏನಂತೀರ ಪರ್ಫೆಕ್ಟಾದ ಬಿರಿಯಾನಿ ರೆಸಿಪಿನ ಹಾಕಿದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿರಿ. ನಾನು ಆ ಕಡೆ ಎಲ್ಲ ಅಡುಗೆದೆಲ್ಲ ಮುಗಿಸಿ ಮಗಳ ತನಗೆ ಊಟ ಮಾಡಿಸಿದ್ಲು, ಊಟ ಮಾಡಿಸಿ ಆಕೆಗೆ ಮನೆಗೆ ಕೊಟ್ಟು ಬಂದ್ಲು, ಕಳಿಸಿ ಬಂದ್ಲು ಅವ್ವಾರ ಮನೆಗೆ, ಇನ್ನೇನು ಮಲ್ಕೋತಾಳೆ ಅಂಥೇಳಿ ಕಳಿಸಿ ಬಂದ್ಲು. ಬಂದ ತಕ್ಷಣ ಮಷಿನಿಗೆ ಬಟ್ಟೆ ಹಾಕಿದ್ವಿ, ಅವನ್ನೆಲ್ಲ ತೆಗಿತಾ ಇದ್ದಾಳೆ ಮಗಳು, ತೆಗೆದು ಒಣಗಿ ಹಾಕ್ತಾಳೆ. ಒಣಗಿ ಹಾಕಿದ ನಂತರ ನೋಡ್ರಿ ತೋರಿಸ್ತಾ ಇದ್ದಾಳೆ, ಆಕೆನ ವಿಡಿಯೋ ಮಾಡಿದ್ದಾಳೆ ಅದನ್ನು. ಬಟ್ಟೆಯೆಲ್ಲ ಒಣಗಿ ಹಾಕಿದ್ಲು. ನಾನು ಇದೆಲ್ಲ ಅಡುಗೆದೆಲ್ಲ ಮುಗಿಸಿ ಆದ ನಂತರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ. ನಾನು ಬಾಂಡೆ ತಿಕ್ತಾ ಇದ್ದೆ, ಮಗಳ ಮಷಿನ್ಯಾಗಿನ ಬಟ್ಟೆ ತೆಗೆದು ಬಟ್ಟೆ ಒಣಗಿ ಹಾಕ್ತಾ ಇದ್ಲು. ನಾವು ಆಲ್ಮೋಸ್ಟ್ ಮಷಿನ್ಯಾಗ ಅರ್ಧಮರ್ಧ ಒಣಗೇ ಬಂದಿರ್ತಾವೆ, ಡ್ರೈ ಆಗೇ ಬಂದಿರ್ತಾವೆ. ಹೀಗಾಗಿ ಇಲ್ಲೇ ಒಳಗಡೆ ಏನು ಮಾಡಿವೆಲ್ಲ ಮೇಲ್ಗಡೆ ಸೆಳಿ ಹಾಕ್ಕೊಂಡಿದ್ದೀವಿ, ಅಲ್ಲೇನ ಹಾಕ್ಬಿಡ್ತೀವಿ ಆರಾಮಾಗಿ ಆರ್ಕೋತಾವಂತ ಹೇಳಿ. ಹೊರಗಡೆ ಮತ್ತೆ ಹಾಕಂಗಿಲ್ಲ, ಯಾಕಂದ್ರೆ ಒಮ್ಮೆ ಮಳೆ ಬರ್ತೈತಿ, ಒಮ್ಮೆ ಹಿಂಗಾಗತ್ತೈತಿ. ಹಿಂಗಾಗಿ ಏನು ಮಾಡತ್ತಿ ಮಮ್ಮಿ? ನೋಡ್ರಿ ನನ್ನ ಮಾತಾಡ್ಸ್ತಾಳೆ ಮಗಳ, ಬಂದ್ಲ ವಿಡಿಯೋ ಮಾಡಕ್ಕ, ಭಾಂಡೆ ತೊಳಿತಾ ಇದ್ದೆ. ಊಟಕ್ಕೆ ಏನೇನು ಮಾಡಿದ್ರಿ? ಉಂಡೇನಿ ಆದ್ರೆ ಹೇಳ, ವಿಡಿಯೋ ಮಾಡತ್ತಿಲ್ಲ. ನೀ ಹೇಳ. ನಾವು ಮಡಿಕೆ ಕಾಳು ಪಲ್ಯ, ಚಪಾತಿ, ಮೊಸರು, ಮಸಾಲೆ ಖಾರ, ಪ್ಲೇನ್ ಬಿರಿಯಾನಿ, ಇವತ್ತು ಪ್ಲೇನ್ ಬಿರಿಯಾನಿ ಮಾಡಿದ್ದೆ. ಹೆಂಗಾಗಿತ್ತು? ನೀ ಮಸ್ತಾಗಿತ್ತು. ಅದ್ರೊಳಗ ಏನ್ ಕಮ್ಮಿ ಇತ್ತು ಹೇಳ? ಏನ್ ಕಮ್ಮಿ ಇತ್ತು? ನಾನ್ ಹಾ ಪೀಸ್ ಕಮ್ಮಿ ಇತ್ತು. ಅದ ಪ್ಲೇನ್ ಬಿರಿಯಾನಿ ಅನ್ನೋದು, ಪೀಸ್ ಇಲ್ಲ ಅದಕ್ಕೆ ಪ್ಲೇನ್ ಬಿರಿಯಾನಿ ಅಂತಾರೆ. ಸೊ ಪ್ಲೇನ್ ಬಿರಿಯಾನಿ ರೆಸಿಪಿ ಚೆನ್ನಾಗಿ ಹಾಕೇನದ ನಾಳೆಗೆ. ಏನು ತಿಂದು ನಾಳೆಗೆ ಹಾಕಿದ್ರೆ ವಿಡಿಯೋ? ನೀವು ನೋಡ್ರಿ ಪ್ಲೇನ್ ಬಿರಿಯಾನಿ ನೀವು ಮನೆಯಾಗ ಮಾಡಿ ಎಂಜಾಯ್ ಮಾಡಿ. ತೊಳೆದು ಈ ಬುಟ್ಟಿ ಒಳಗೆ ನೋಡ್ರಿ. ಇಲ್ಲೇ ನಾವು ಏನೇನು ಅಡುಗೆ ಮಾಡಿದ್ವಿ ಅಂತ ತೋರ್ಸಾತೇನಿ. ಚಪಾತಿ, ಬಿಸಿ ಬಿಸಿ ಚಪಾತಿ, ಮಡಕೆ ಕಾಳು ಪಲ್ಯ, ಪ್ಲೇನ್ ಬಿರಿಯಾನಿ. ನೋಡಿದ್ರಲ್ಲ ಸ್ನೇಹಿತರೆ, ಮಗಳ ವಿಡಿಯೋ ಮಾಡಿದ್ಲ, ನನಗೆಲ್ಲ ಮಾತಾಡಿಸಿದ್ಲ. ನಾನು ಅಷ್ಟೊತ್ತು ಮಟ್ಟ ಅಂದರೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟಿದ್ವು ಅವನ್ನೆಲ್ಲ ಬಾಂಡಿ ತಗೊಂಡು ಬಾಂಡಿಯೆಲ್ಲ ತೊಳೆದೆ. ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಗೈತಿ. ಇಷ್ಟಾತ್ಪ ಅಂದ್ರೆ ನಮ್ದು ಲೇಡೀಸದ್ದು ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗ್ತೈತಿ. ಎಲ್ಲರಿಗೂ ಹೀಗೆ ಅಂದ್ಕೊಳ್ತೀನಿ ನಾನು, ಯಾಕಂದ್ರೆ ಅಡುಗೆ ಮನೆ ಕ್ಲೀನ್ ಇತ್ತಂದ್ರೆ ನಮ್ಗೆ ತುಂಬ ಖುಷಿ ಆಗ್ತೈತೆ ಅಂತ ಹೇಳ್ಬೋದು. ಅಲ್ಲಿದಲ್ಲೇ ಇಟ್ಟಿವಿ ಅಂದರೆ ಮುಂದೆ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ, ಹಿಂಗಾಗಿ ಪರ್ಫೆಕ್ಟಾಗಿ ಅಡುಗೆ ಮನೆ ಮುಗಿಸಿ ಹೊರಬೀಳೋದು. ಇಷ್ಟೆಲ್ಲ ಮಾಡಿದ್ವಿ, ಮಾಡಿ ಆದ ನಂತರ ಅಷ್ಟೊತ್ತಿಗಾಗಲೇ ಮತ್ತೆ ನೋಡ್ರಿ ನಮ್ಮ ತನು ಬಂದು ಜಳಕ ಮಾಡಿ ಮತ್ತು ಅವ್ರ ದೊಡ್ಡಪ್ಪ ಎತ್ಕೊಂಡು ಬಂದಿದ್ರು. ನಿಂಗೆ ಪಪ್ಪ ಕರೀತಾರೆ ನೋಡಿ ಹೋಗು.
ನಾನು ಆಡಕ್ಕೆ ನಿನ್ನ ಹತ್ತು ಹತ್ತು ಕುಂದ್ರ ಅದ್ರ ಮೇಲೆ ಹತ್ತು ಹಾಂ ಹತ್ತು ಕುಂದ್ರಪ್ಪ ಕುಂದ್ರು ಹ್ಞೂ ಹತ್ತು ಏನು ಹುಚ್ಚ ಮಾಮ ಅಚ್ಚ ಕುಂಚ ಹತ್ತಿರ ಸರ್ಸಿ ಹತ್ತಿರ ಸರ್ಸಿ ಹತ್ತಿರ ಸರ್ಸಿ ಪೌಸ್ ಮಾಡದ ಪೌಸ್ ಮಾಡ ಬಿಡು ಎಷ್ಟು ಕಾಡಿಸ್ತೀನಿ ಆಕಿನ ಸ್ವಾಮಿ ಕಡೆ ಡ್ಯಾನ್ಸ್ ಮಾಡತ್ತಿದ್ರಪ್ಪ ಅವ್ರ ಅತ್ತ ಹೋಗ ಸೈಡ್ ಆಕಿ ಇರೋದು ಇಟ್ಟದಾಳ ನಾವು ನಡಕ್ಕೆ ಯಾರು ಹೋದ್ವಿ ಅಂದ್ರೆ ನಾವ ಕಾಣ್ತೇವಿ ಸ್ವಾಮಿ ಕಡೆ ಡ್ಯಾನ್ಸ್ ಮಾಡ್ತಾರಲ್ಲಿ ಒಂದು ಉಮ್ಮ ಕೊಡಂಗಿಲ್ಲ ಏನಿಲ್ಲ ಮಾತಾಡಂಗ ಉಮ್ಮ ಕೊಡಂದೆ ಇಲ್ಲಿ ಕೊಡು ಇಲ್ಲಿ ಉಮ್ಮ ಕೊಡಂದೆ ಪಟ್ಟ ಕೊಡ ಉಮ್ಮ ಉಮ್ಮ ಕೊಡು ಕೊಡೋದ
ಬಾಜಿ ಮಾಡ ಬನ್ನಿ, ಬಾಜಿ ಮಾಡೋದು ಇಬ್ಬರು ಬಾಜಿ ಮಾಡಿ. ಗಣಪತಿಯ ಮುಂದೆ ಇರುವಂತಹ ಒಂಬತ್ತನೇ ಆಶೀರ್ವಾದ ಕೈ ಅತಿ ಶ್ರೇಷ್ಠವಾದ ಕೈ ಇದು ಅಂಬೆಗಾಯಿ. ಇದು ಅಂಬೆಗಾಯಿ ಒಂಬತ್ತನೇ ಆಶೀರ್ವಾದ ಕೈ. ಆರು ದಿನಗಳ ಕಾಲ ಗಣಪತಿಯ ಮುಂದೆ ಇರುವಂತಹ ಒಂಬತ್ತನೇ ಆಶೀರ್ವಾದ ಕೈ ಕಂಪನಿ ಸವಾರ್ 11 ರೂಪಾಯಿ. ಕಂಪನಿ ಸವಾರ್ 11 ರೂಪಾಯಿ. ಆರು ದಿನಗಳ ಕಾಲ ಗಣಪತಿಯ ಮುಂದೆ ಇರುವಂತಹ ಆಶೀರ್ವಾದ ಕೈ ಇದು ಅತಿ ಶ್ರೇಷ್ಠವಾದ ಕೈ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೌಂಡ್ ಕೇಳಿಸ್ತಾ ಇದ್ದೀನಿ ಅನ್ಕೊಳ್ತೀನಿ. ಅವ್ವಾರ ಮನೆಗೆ ಬಂದೇನಿ. ಇಲ್ಲಿ ಹಿರಿಯ ಗಣೇಶದ ಏನ್ ನಡ್ದದಂದ್ರ ಸವಾಲ್ ನಡ್ದೈತಿ. ನನ್ನ ಧ್ವನಿ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಸವಾಲ್ ನಡ್ಸಕತ್ತಾರ ಅವ್ರು ಇವತ್ತು. ಪ್ರತಿ ವರ್ಷ 7ನೇ ದಿವಸನ ಸವಾಲ್ ಮಾಡಿ ಎಬ್ಬಿಸ್ತಿದ್ರು ಗಣೇಶನ. ಬಟ್ ಈ ಸರಿ 6ನೇ ದಿವಸಕ್ಕೆ ಸವಾಲ್ ಮಾಡಕತ್ತಾರ. ನಾಳೆನೋ ಬೇಗ ಕಳಿಸ್ತಾರಂತ ಗಣೇಶನ ಸಂಜೆ ಮುಂದೆ. ಹಿಂಗಾಗಿ ಸೌಂಡ್ ನಡ್ದೈತಿ. ನಾವು ಇವತ್ತು ಗಣೇಶ ಹಬ್ಬ ಮುಗೀತು, ಶ್ರಾವಣ ಮುಗೀತು, ಒಂದು ತಿಂಗಳ ಮತ್ತು ದೀಡ್ ತಿಂಗಳ ಸನೇಕನ ಅನ್ಬೋದು. ಬಟ್ ಅದು ಶ್ರಾವಣ ಮಾಸ ಗಣೇಶ ಅದು ಗೊತ್ತಾಗಂಗಿಲ್ಲ. ಆ ಟೈಮ್ನಾಗ ಏನು ಅನ್ಸಂಗಿಲ್ಲ, ಮುಗಿದಾದ್ಮೇಲೆ ಬಿಡೋಕ್ಕಾಗಂಗಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಇವತ್ತು ನಾವು ಚಿಕನ್ ಮಸಾಲ ಮಾಡಕತ್ತೀವಿ. ಚಿಕನ್ ಮಸಾಲ ನಾನು ಪ್ಲೇನ್ ಬಿರಿಯಾನಿ ಮಾಡಿದ್ದೆ ಮಧ್ಯಾಹ್ನದಾಗ ಮನೆ ಒಳಗೆ. ಅದು ಇನ್ನೊಂದು ಸ್ವಲ್ಪ ಐತಿ. ಅದ್ರ ಜೊತೆಗೆ ರೊಟ್ಟಿ, ಚಪಾತಿ, ಸಲಾಡ ಎಲ್ಲನೂ ಇರ್ತೈತಿ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರತ್ತಂತ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಸೌಂಡ್ ಜಾಸ್ತಿ ಐತಿ ಅಷ್ಟೇನೆ. ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡೋಕೆ ಆಗಂಗಿಲ್ಲ ಅಷ್ಟೊಂದು ಸೌಂಡ್ ಐತಿ. ಸ್ಪೀಕರ್ ಇಲ್ಲೇ ಮನೆ ಮುಂದೆ ಅಲ್ಲ, ಹಿಂಗಾಗಿ ಭಾಳ ಬರ್ತೈತಿ ಸೌಂಡ್. ಸೊ ನೋಡ್ತಾ ಹೋಗ್ರಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ನಾನು ಚಿಕನ್ ಮಸಾಲನು ಮಾಡಿದೆ, ಏನೇನು ಮುಗಿತಾ ಬಂತು ನೋಡ್ರಿ. ಎಷ್ಟೊಂದು ಸಖತ್ತಾಗಿ ಬಂದೈತೆ ಅಂತ ಹೇಳಿ, ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಗ್ರೇವಿ ಆಗಿರ್ಬೋದು, ಆಮೇಲೆ ಪೀಸ್ಗಳು, ಅದ್ರದ್ದು ರುಚಿ ಆಸಮ್ ಆಗಿ ಬಂದಿತ್ತು. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಕಲರ್ ನೋಡ್ರಿ ಎಷ್ಟು. ಅವ್ವಾರ ಮನೆ ಒಳಗೆ ಖಾರ್ಪುಡಿ ಭಾಳನ ಕಲರ್ ಐತಿ, ಸಖತ್ತಾದ ಕಲರ್ ಬರ್ತೈತೆ ಅದಕ್ಕೆ. ಆಮೇಲೆ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಸ್ನೇಹಿತರೆ. ನಾನು ಭಾಳ ಈ ಥರ ತೋರಿಸಿದಾಗ ಸಾಕಷ್ಟು ಜನ ರೆಸಿಪಿ ಶೇರ್ ಮಾಡಿರಿ ಅಂತ ಹೇಳ್ತೀರಿ. ರೆಸಿಪಿ ಹಾಕಿದ್ರೆ ಯಾರು ನೋಡಂಗೇನೆ ಇಲ್ಲ. ನಾನ್ ವೆಜ್ ಯಾಕೋ ಏನೋ ಗೊತ್ತಿಲ್ಲ, ಎಷ್ಟೋ ಸರಿ ಹಾಕಿದ್ದೀನಿ, ನಾನ್ ವೆಜ್ಗೆ ಅಷ್ಟೊಂದು ವ್ಯೂಸ್ ಇರಂಗಿಲ್ಲ. ನೋಡ್ರಿ ಸಖತ್ತಾಗಿ ಬಂದಿತ್ತು. ಭಾಳ ದಿನದ ನಂತರ ನಾವು ಇವತ್ತು ಮಾಡಿದ್ವಿ, ಎಲ್ಲರೂ ಕೂಡಿ ಊಟ ಮಾಡೋಣ ಅಂಥೇಳಿ. ಚಿಕನ್ ಗ್ರೇವಿ ಅಷ್ಟೇ ಮಾಡಿದ್ವಿ. ಇವತ್ತೇನು ಕಬಾಬ್ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ವಾರ ನಮ್ಮನೆಯೊಳಗೆ ಅವ್ವಾರ್ ತಿನ್ನಂಗಿಲ್ಲ, ಅವರು ಪ್ಯೂರ್ ವೆಜ್ ಅಂತ ಹೇಳ್ಬೋದು. ನಮಗೆಲ್ಲ ಮಾಡಿಕೊಡ್ತಾರೆ ಬಟ್ ಅವ್ರು ತಿನ್ನಂಗಿಲ್ಲ. ಹಿಂಗಾಗಿ ಅವ್ರಿಗೋಸ್ಕರ ಬಾಯ್ಲ್ಡ್ ಎಗ್ ಮಾಡಿದ್ದೀನಿ ನಾನು. ಅದನ್ನು ಕೂಡ ಕರಿ ಮಾಡ್ತೀನಿ ಅಂದೆ, ಅವ್ರಿಗೆ ಬ್ಯಾಡ ಅಂತ. ನಾನು ಬಾಯ್ಲ್ಡ್ ಎಗ್ ಸಾಕು, ಆಮೇಲೆ ಮಧ್ಯಾಹ್ನ ತರಕಾರಿ ಎಲ್ಲ ಐತಿ, ನನಗಷ್ಟೇ ಸಾಕು ಅಂತಂದ್ರು. ಹೀಗಾಗಿ ಅವ್ರಿಗೇನು ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟನ ಎಗ್ ಅಷ್ಟೇ ಅವರಿಗೆ ಬೇಯಿಸಿಟ್ಟೀವಿ. ನಮಗೆ ಮಾತ್ರ ಚಿಕನ್ ಮಸಾಲ ಐತಿ. ಆಮೇಲೆ ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಮಧ್ಯಾಹ್ನದಾಗ ಪ್ಲೇನ್ ಬಿರಿಯಾನಿ, ಈಗಂತೂ ಕಾಂಬಿನೇಷನ್ ಇನ್ನೂ ಸೂಪರ್ ಆಕೈತೆ ಅಂತ ಹೇಳ್ಬೋದು. ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಶ್ರಾವಣದಾಗ ಗಣೇಶ ಚತುರ್ಥಿ ಒಳಗೆ? ನಿಜವಾಗ್ಲೂ ಸ್ವೇರ ಆ ದೀಡ್ ತಿಂಗಳೊಳಗೆ ಏನು ಅನ್ಸಂಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಮುಗಿದ್ಕುಟ್ಲೆ ಅಂತೂ ಬಿಡೋಕ್ಕಾಗಂಗಿಲ್ಲ. ಹಿಂಗಾಗಿ ನಾವು ಕೂಡ ನೆಕ್ಸ್ಟ್ ಡೇನ ಈ ಥರ ಅಡುಗೆ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಹೊರಗಡೆ ಅಂತೂ ಸವಾಲ್ ನಡೆದೈತಿ, ಮನೆ ಮುಂದೆನ ಸವಾಲ್ ಅಂತೂ ಭರ್ಜರಿ ಇತ್ತು ನೋಡ್ರಿ. ಎಷ್ಟೊಂದು ಜನ ಸೇರಿದ್ದಾರೆ. ಎಲ್ಲ ಗಣೇಶನ ಮೇಲೆ ಹಾಕಿದಂಥ ಒಡವೆ ಆಗಿರ್ಬೋದು, ಆಮೇಲೆ ಹೂವಿನ ಮಾಲೆ ಅಲ್ಲ ಮುತ್ತಿನ ಮಾಲೆ ಆಗಿರ್ಬೋದು, ನಂತರ ಬೆಡ್ಶೀಟು, ಹಣ್ಣಿನ ಥಾಟು, ಆಮೇಲೆ ದೀಪ ಹಚ್ಚಿದಂಥ ಶಮೆಗಳು, ಹಾಗೆ ಗಣೇಶನ ಮುಂದೆ ಇದ್ದಂತಹ ಅಂತರ್ಗಾಯಿ ಅಂತ ಹೇಳ್ತಾರೆ, ಆಶೀರ್ವಾದಗಾಯಿ ಅಂತರ್ಗಾಯಿ ಅಂತ ಕಾಯಿ ಇಟ್ಟಿರ್ತಾರೆ, ಅವೆಲ್ಲನೂ ಸವಾಲ್ ಮಾಡ್ತಾರೆ. ಅವ್ರದ್ದೇ ಆದ ಇಂತಿಷ್ಟು ಪ್ರೈಸಿಂದ ಸ್ಟಾರ್ಟ್ ಮಾಡಿ ಸವಾಲನ್ನು ಕೂಗೋದು. ಯಾರು ಜಾಸ್ತಿ ಫೈನಲಾಗಿ ಯಾರು ಜಾಸ್ತಿ ಕೂಗ್ತಾರೋ ಅವ್ರಿಗೇನ ಎಲ್ಲ ವಸ್ತುಗಳು ಹೋಗ್ತಾವಂಥೇಳಿ ಆ ದುಡ್ಡನ್ನು ಸಾಧ್ಯ ಆದರೆ ಈಗಲೇ ಕೊಡೋದು, ಇಲ್ಲ ನೆಕ್ಸ್ಟ್ ಇಯರ್ ಗಣೇಶ ಬರೋದ್ರೊಳಗೆ ಅದನ್ನು ನಾವು
ಅದ ಮೆಂಬರ್ ಏನಿರ್ತಾರಲ್ಲ ಅವ್ರಿಗೆ ಮುಟ್ಟಿಸುವಂಥದ್ದು. ಇದೊಂದು ಪದ್ಧತಿ ಇರ್ತೈತಿ. ಹೀಗಾಗಿ ಪ್ರತಿ ವರ್ಷ ಸವಾಲನ್ನು ಮಾಡ್ತಾರ. ಇನ್ನು ಆ ವಸ್ತುಗಳನ್ನು ಬೇಡ್ಕೊಂಡವರು ಕೊಡಿಸಿರ್ತಾರ ಪ್ರತಿ ವರ್ಷ ಗಣೇಶನಿಗೆ. ಬೆಳ್ಳಿ ಉಂಗುರ ಆಗಿರ್ಬೋದು, ಬೆಳ್ಳಿ ಚೈನ್ ಆಗಿರ್ಬೋದು, ಬೆಳ್ಳಿ ಬ್ರಾಸ್ಲೆಟ್ಸ್ ಆಗಿರ್ಬೋದು, ಮುತ್ತಿನ ಸರಗಳಾಗಿರ್ಬೋದು, ಶಮೆ ಆಗಿರ್ಬೋದು, ಹಣ್ಣಿನ ತಾಟ ಆಗಿರ್ಬೋದು, ಇವೆಲ್ಲವನ್ನು ಭಕ್ತರ ಕೊಟ್ಟಿರ್ತಾರೆ. ಅವನ್ನ ಫೈನಲ್ಲಾಗಿ ಸವಾಲನ್ನು ಮಾಡ್ತಾರೆ ಪ್ರತಿ ವರ್ಷ. ಮತ್ತು ಹೊಸದನ್ನು ತಂದು ಮತ್ತು ಹಾಕಿ ಮತ್ತದನ್ನು ಸವಾಲನ್ನು ಮಾಡ್ತಾರೆ. ಈ ರೀತಿ ಸವಾಲಿಂದ ಬಂದಂತಹ ದುಡ್ಡಲ್ಲಿ ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಜನರ ಹತ್ರ ಎತ್ತಿದಂಥ ಪಟ್ಟಿಯ ದುಡ್ಡದಲ್ಲಿ ದೇಣಿಗೆಯಲ್ಲಿ ಮತ್ತೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಕಳಿಸ್ತಾರೆ. ಸಾಕಷ್ಟು ನಮ್ಮ ಏರಿಯಾ ಒಳಗೆ ದೇಣಿಗೆ ದುಡ್ಡಿನ ಬದಲಾಗಿ ಎಲ್ಲ ರೇಷನನ್ನು ಕೊಟ್ಟು ಅನ್ನಪ್ರಸಾದಕ್ಕೆ ಅನುಕೂಲವನ್ನು ಮಾಡ್ತಾರೆ. ಈ ಒಂದು ಪದ್ಧತಿ ಭಾಳ ದಿನದಿಂದ ನಡೆದ ಬಂದೈತಿ. ಸೊ ಸವಾಲೆಲ್ಲ ಮುಗಿದಾದ ನಂತರ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ನಾವು ಎಲ್ಲರೂ ನೋಡ್ರಿ ಊಟ ಮಾಡ್ತಾ ಇದ್ದೀವಿ. ನಮ್ಮ ಕಾಕ ಹೇಳ್ತಾ ಇದ್ರು ಗ್ರೇವಿ ಸಖತ್ತಾಗಿ ಆಗೈತೆ ಅಂಥೇಳಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ನನ್ನ ಮಗಳು ಹೇಳಿದ್ಲೆ ಇಲ್ಲ ಮಮ್ಮಿ ಭಾರಿ ಬಂದೈತಿ ಇವತ್ತಂತ. ನಿಜವಾಗ್ಲೂ ಟೇಸ್ಟಿಯಾಗಿತ್ತು. ನಾನು ಸಾಕಷ್ಟು ಸರಿ ಹಾಕಿದ್ದೀನಿ, ಅದೇ ಪ್ರೊಸೀಜರಲ್ಲಿ ನಾನು ಮಾಡಿದ್ದು. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು ನನ್ನ ರೆಸಿಪಿ ಚಾನಲಲ್ಲಿ. ಚಿಕನ್ ಮಸಾಲ, ಬಟರ್ ಚಿಕನ್ ಮಸಾಲ ಎಲ್ಲನೂ ಹೋಗಿ ವಿಸಿಟ್ ಮಾಡಿರಿ. ಅಲ್ಲಿ ಹೋಗಿ ನೀವು ಕೂಡ ಸರ್ಚ್ ಮಾಡಿ, ನೀವು ಕೂಡ ಮಾಡಿ ಎಂಜಾಯ್ ಮಾಡಿರಿ ಅಂತಲೇ ಹೇಳ್ತೀನಿ. ಇವತ್ತಿನ ಈ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ವಿಡಿಯೋಗಳನ್ನು ಚಾನಲ್ಗಳನ್ನು ಶೇರ್ ಮಾಡ್ತಾ ಇರಿ, ಬೆಳೆಸ್ತಾ ಇರಿ ಅಂತಲೇ ಹೇಳ್ತೀನಿ. ಇನ್ನೂ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಕು, ವ್ಯೂಸರ್ ಭಾಳ ಕಡಿಮೆ ಅದಾವು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು, ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇರ್ತೈತಿ, ಅದನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಅಂದ್ರೆ ನಾ ಯಾವಾಗ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ತಕ್ಷಣ ಬಂದು ಮುಟ್ತಾವಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೂ ಸಾಕಷ್ಟು ಜನರೊಂದಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿರಿ ಪ್ಲೀಸ್. ವ್ಯೂಸ್ ಜಾಸ್ತಿ ಆಗಲಿ, ಅದರಿಂದ ನನ್ನ ಅರ್ನಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ನೋಡಿದ್ರಲ್ಲ ಎಲ್ಲರೂ ಒಟ್ಟಿಗೆ ಕೂತು ನಾವು ಊಟ ಮಾಡ್ತಾ ಇದ್ದೀವಿ. ದೊಡ್ಡ ತಮ್ಮ ಮತ್ತು ತಂಗಿ ಹೊರಗಡೆ ಇದ್ದಾರೆ, ಮಾತಾಡ್ಕೊತಿದ್ದಾರೆ. ಅವರು ಕೂಡ ಬರ್ತಾರೆ ಈಗ. ತನು ಪುಟಾಣಿನ ತಂಗಿ ಎತ್ಕೋತಾಳೆ ಸ್ವಲ್ಪ ಹೊತ್ತ, ಯಾಕಂದರೆ ಆಕೆ ಊಟ ಮಾಡಿಸ್ಕೊಡಂಗಿಲ್ಲ, ಆಕೆ ನಂತರ ಮಾಡ್ತಾಳಂತ. ಚಿಕ್ಕಮ್ಮ ಮತ್ತು ಉಷಾ ತಂಗಿ ನಂತರ ಮಾಡ್ತಾರೆ. ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ. ಅವ್ವ ಅಂತೂ ಅವರು ನಾನ್ ವೆಜ್ ತಿನ್ನಂಗಿಲ್ಲ, ಸೊ ಅವ್ರು ನಂತರ ಮಾಡ್ತಾರೆ. ಹಿಂಗೆ ಎಲ್ಲರೂ ಕೂಡಿ ಒಟ್ಟು ಊಟನ ಎಂಜಾಯ್ ಮಾಡಿದ್ವು ಅಂತಲೇ ಹೇಳ್ಬೋದು. ಮಾಮರ ನಾನ್ ವೆಜನ್ನು ತರಿಸಿದ್ರು ಇವತ್ತು, ಚಿಕನ್ ತರಿಸಿದ್ರು. ಸೊ ಒಟ್ಟಿಗೆ ಎಲ್ಲ ಒಂದು ಕಡೆ ಮಾಡಿ ಊಟ ಮಾಡೋಣ ಅಂಥೇಳಿ ಇಲ್ಲೇ ಬಂದು ಅಡುಗೆ ಮಾಡಿ ಎಲ್ಲರೂ ಎಂಜಾಯ್ ಮಾಡಿ ಮಸ್ತ್ ಟೈಮ್ ಕಳೆದ್ವಿ ಅಂತಲೇ ಹೇಳ್ಬೋದು. ನೀವು ಎಲ್ಲ ಇಷ್ಟಪಟ್ಟರೆ ಇವತ್ತಿನ ಬ್ಲಾಗ್ ಅಂದ್ಕೊಳ್ತೀನಿ, ಮತ್ತೊಂದು ಸಾರಿ ಕೇಳ್ಕೊಳ್ತೀನಿ. ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ನನ್ನ ಚಾನಲ್ಗಳನ್ನು ಶೇರ್ ಮಾಡಿರಿ. ಎರಡೂ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಫಸ್ಟ್ ಟೈಮ್ ನೋಡತ್ತೀರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಎಲ್ಲ ವಿಡಿಯೋಗಳು ಬಂದು ಮುಟ್ತಾವೆ ನಿಮಗೆ. ಮತ್ತೆ ಭೇಟಿ ಆಗ್ತೀನಿ ನಾನು. ಧನ್ಯವಾದಗಳು ಸ್ನೇಹಿತರೆ.